ಯಶ್ ಅವಸರ ಪಡಬೇಡ ಮಗನೇ ಒಂದ್ ಸಾರಿ ಕಂಚು ಮುಖ ನೋಡು ಇವಳಿಗೋಸ್ಕರನಾದ್ರೂ ನೀನ್ ಹಠ ಬಿಟ್ಬಿಡು ಹಠನ ಯಾವತ್ತೂ ಬಿಟ್ಟಿದ್ದೀನಿ ಅಮ್ಮ ನಮ್ಮ ಅಕ್ಕನ ಬಗ್ಗೆ ಯೋಚನೆ ಮಾಡಿದ್ದೀನಿ ತಾಯಿಯಾಗಿ ನಿನ್ನ ನೋವನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಮಗನಾಗಿ ಅಕ್ಕಂಗೆ ತಮ್ಮನಾಗಿ ನನ್ನ ಜವಾಬ್ದಾರಿ ತಿಳ್ಕೊಂಡಿದ್ದೀನಿ ಅದಕ್ಕೆ ವೇದ ಈ ನೀಚನ ಮೇಲೆ ಕೇಸ್ ವಿತ್ಡ್ರಾ ಮಾಡ್ಕೋತೀನಿ ಅಂದಾಗ ನಾನು ಒಪ್ಪಿಕೊಂಡಿದ್ದು ಅವನ್ ತಪ್ಪು ಅವನ್ ತಿಳ್ಕೊಂಡು ಬದಲಾಗೋದಕ್ಕೆ ಇವನಿಗೆ ಇನ್ನೊಂದು ಅವಕಾಶ ಕೊಡೋದಕ್ಕೆ ಒಪ್ಪಿಕೊಂಡೆ ಆದರೆ ಈ ನೀಚ ಏನ್ ಮಾಡಿದಾನೆ ಗೊತ್ತಾ ನನ್ನ ಬದ್ಧ ಶತ್ರು ಅಭಿಮನ್ಯು ಜೊತೆ ಕೈ ಜೋಡಿಸಿದಾನೆ ಇನ್ನೂ ಕ್ಷಮಿಸಬೇಕಾ ಇನ್ನೂ ಕನಿಕರ ತೋರಿಸಬೇಕಾ ಬೇಕಾಗಿಲ್ಲ ನನಗೇನು ಹೇಳಬೇಕಾಗೂ ಇಲ್ಲ ನಿನ್ನ ಕನಿಕರನ್ನು ಬೇಕಾಗಿಲ್ಲ ಈ ಮನೆ ಅಳಿಯ ನಾನು ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ವಾ ಅದೇ ತರ ಈ ಮನೆ ಮಗಳನ್ನು ಕೂಡ ಆಚೆ ಹಾಕಿ ಕಂಚು ಉಟ್ಟಿರೋ ಸೀರೆಯಲ್ಲೇ ನನ್ನ ಜೊತೆ ಬಾ ಏಯ್ ಕೈಲಾಶ್ ನೀನ್ ಯಾವನ ನಮ್ಮ ಅಕ್ಕನ ಕರ್ಕೊಂಡು ಹೋಗೋದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮ ಅಕ್ಕನಲ್ಲ ನನ್ನ ಹೆಂಡ್ತಿನ ಬಾ ಕಂಚು ಕಾಂಚನ ನಿಂತ್ಕೋ ನೀನಿದ್ರಲ್ಲಿ ತಲೆ ಹಾಕ್ಬೇಡ ವೇದ ದಯವಿಟ್ಟು ನನ್ನನ್ನ ತಡಿಬೇಡಿ ಪ್ಲೀಸ್ ಒಂದ್ಸಲ ಒಂದೇ ಒಂದ್ಸಲ ನನ್ನ ಮಾತಿನ ಕೇಳಿ ಇವತ್ತು ಪವಿತ್ರವಾದ ದಿನ ಪವಿತ್ರವಾದ ಪೂಜೆನ ಮಾಡಿಸ್ತಿದ್ದೀವಿ ದೇವ್ರ ಪೂಜೆ ಆಗಿರೋ ಮನೆ ದೇವಾಲಯದ ಸಮಾನ ದೇವಾಲಯದಲ್ಲಿ ಜಗಳ ಇರಬಾರ್ದು ಪ್ರಶಾಂತವಾಗಿ ಪವಿತ್ರವಾಗಿ ನಡ್ಕೋಬೇಕು ಇಲ್ಲಾಂದ್ರೆ ನಾವು ಮಾಡಿರೋ ಪುಣ್ಯ ಮಾಡಿರೋ ಪೂಜೆ ವ್ಯರ್ಥ ಆಗುತ್ತೆ ಕಾಂಚನ ಈ ಮನೆ ಮಗಳು ಅದು ಅಲ್ಲದೆ ಪ್ರೆಗ್ನೆಂಟ್ ಅವಳು ಹರಕೆ ಹೊತ್ತಿದ್ದಾಳೆ ಈ ಪೂಜೆನಲ್ಲಿ ಭಾಗವಹಿಸಿದ್ದಾಳೆ ಅಮ್ಮನವರ ಆಶೀರ್ವಾದ ಅವರಿಗೆ ಬೇಕಾಗಿದೆ ಅವ್ರ ಹೊಟ್ಟೆನಲ್ಲಿರೋ ಮಗುಗೂ ಬೇಕು ಬೇಡ ಅನ್ನೋದು ಸಂಸ್ಕಾರ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೈಲಾಶ್ ಅವರೇ ಕಾಂಚನಾತ್ಕೆಗೆ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ಭವ ಕಂಚು ನೀನ್ ಹ್ಯಾಪಿನಾ ನೀನ್ ಕೇಳ್ದಾಗೆ ನಾನ್ ಬಂದೆ ಆಶೀರ್ವಾದ ಮಾಡ್ದೆ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅದೇ ನನಗ್ ಬೇಕಾಗಿರೋದು ಏನು ಅಂದ್ರೆ ನೀವು ಹೋಗ್ಬೇಡ್ರಿ ನಾನು ನಿಮ್ ಜೊತೆನೆ ಬರ್ತೀನಿ ನನ್ನನ್ನು ನಿಮ್ ಜೊತೆನೆ ಕರ್ಕೊಂಡು ಹೋಗಿ ಸ್ವಲ್ಪ ತಾಳ್ಮೆಯಿಂದ ಇರು ಕಂಚು ನಿನ್ನ ಬಿಟ್ಟು ನನ್ನಿಂದ ಇರಕ್ಕಾಗತ್ತಾ ನೀನ್ ನನ್ನ ಪ್ರಾಣ ಕರ್ಕೊಂಡು ಹೋಗ್ತೀನಿ ಕಂಚು ಇದು ಟೆಂಪ್ರರಿ ಮಾತ್ರ ನಾವು ಹ್ಯಾಪಿಯಾಗಿ ಸಂತೋಷವಾಗಿರೋ ದಿನಗಳು ಹತ್ತಿರದಲ್ಲೇ ಇದೆ ಬಿ ಹ್ಯಾಪಿ ಕೈಲಾಶ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿಲ್ಲ ಅಸಹ್ಯ ಆಗ್ತಾ ಇದೆ ಅವನ್ನ ಆಚೆ ಬಿಟ್ಟಿರೋದೇ ತಪ್ಪು ಅಂಥದ್ರಲ್ಲಿ ಮನೆಗೆ ಬಂದಿದ್ದಾನೆ ನೀನ್ ಹೇಳ್ದೆ ಅಂತ ಏನು ಹೇಳ್ದಂಗೆ ಇಷ್ಟ ಬಂದಂಗೆ ಮಾತಾಡೋ ಅವಕಾಶ ಕೊಟ್ಟು ಏನು ಮಾಡೋಕ್ಕಾಗದೆ ಗೊಂಬೆ ತರ ನಿಂತ್ಕೊಂಡಿದ್ದಕ್ಕೆ ನನಗೆ ನನ್ನ ಮೇಲೆ ಇವಾಗ ಅಸಹ್ಯ ಆಗ್ತಾ ಇದೆ ನಿಮ್ಮಕ್ಕ ಸತ್ಯ ತಿಳ್ಕೊಳ್ಳೋವರೆಗೂ ಕೈಲಾಶ್ನ ಭಾವ ತರನೇ ನೋಡಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿರೋ ಮೃಗ ತರ ಅಲ್ಲ ನನ್ನಿಂದ ಆಗಲ್ಲ ವೇದ ಗೊತ್ತಿಲ್ಲದೆ ಮಾಡಿರೋ ಮಿಸ್ಟೇಕ್ ಆದ್ರೆ
ಮನಸ್ಸಲ್ಲಿ ಹೋಗ್ಲಿ ಬಿಡು ಅನ್ನೋ ಭಾವ ಬರುತ್ತೆ. ಆದ್ರೆ ಗೊತ್ತಿದ್ದೆ ತಪ್ಪು ಮಾಡಿ ಪಶ್ಚಾತ್ತಾಪ ಕೂಡ ಇಲ್ದೇ ಇರೋನನ್ನ ಭಾವಂತರ ಹೇಗ್ ನೋಡಕ್ಕಾಗತ್ತೆ? ನೋಡಿದ ಪ್ರತಿ ಸಲಾನೂ ನನ್ನ ಆವೇಶನ ತಡ್ಕೊಳಕ್ಕಾಗಲ್ಲ. ತಡ್ಕೋಬೇಕು. ಇವಾಗ ನೀವು ಕೈಲಾಶ್ನ ಹೊಡೆದು ಆಚೆ ಹಾಕಿದ್ರೆ ಅದ್ರ ಪರಿಣಾಮ ನಿಮ್ಗೆ ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಅವನ್ ಮೇಲೆ ಏನಾದ್ರೂ ಕೈ ಮಾಡಿದ್ರೆ, ಆಗ್ಬಾರ್ದೇನಾದ್ರೂ ಆಯ್ತು ಅಂದ್ರೆ ಅವನ್ಗೇನೂ ಆಗಲ್ಲ. ಆದ್ರೆ ನಿಮ್ಮ ಅಕ್ಕನ ದೃಷ್ಟಿನಲ್ಲಿ ವಿಲನ್ ಆಗೋದ್ ಮಾತ್ರ ನೀವೇ. ಇವಾಗ ಮಾತ್ರ ಅಕ್ಕನನ್ನ ಹೀರೋ ತರ ನೋಡ್ತಾ ಇದ್ದಾಳ. ಅವನ್ ಮಾಡಿರೋ ತಪ್ಪಿಗಿಂತ ನಾವು ಕೊಟ್ಟಿರೋ ಶಿಕ್ಷಣ ತಾನೇ ಅವಳಿಗೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರೋದು. ಮನೆಗ್ ಬಂದು ಎಷ್ಟು ಮಾತಾಡ್ದ, ಎಷ್ಟು ಸರ್ಕಾಸ್ಟಿಕ್ ಆಗಿ ಮಾತಾಡ್ದ, ಅಂತ ಅವನ್ ಪಾದನ ಅಕ್ಕ ಮುಟ್ಟಿ ಅನವಶ್ಯಕವಾಗಿ ಆಶೀರ್ವಾದ ತಗೊಂಡ್ಲು. ನಿಮ್ಮ ಅಕ್ಕ ಆಶೀರ್ವಾದ ತಗೊಂಡಿದ್ದು ಆ ಮನುಷ್ಯನ್ ಗುಣಕ್ಕೋ ಅವನ್ ಬುದ್ಧಿಗೋ ಅಲ್ಲ, ಕತ್ತಲ್ಲಿರೋ ತಾಳಿಗೆ, ಮೂರ್ ಗಂಟಿನ ಬಂಧನಕ್ಕೆ. ನೀವ್ ನೋಡ್ಬೇಕಾಗಿರೋದು ಕೂಡ ಅವನ್ ಮಾಡಿರೋ ಪಾಪ ಅಲ್ಲ, ಪೂಜೆ ದಿನ ಹೆಂಡತಿಯಾಗಿ ನಿಮ್ಮ ಅಕ್ಕಂಗ್ ಸಿಕ್ಕಿದ್ ಪುಣ್ಯನ. ಆ ತರದ ಮನುಷ್ಯನ ಆಶೀರ್ವಾದ ಕೂಡ ವಿಷ ನೈವೇದ. ಮನುಷ್ಯನ್ನ ಬದುಕಿಸೋದು ಪಂಚ ಪ್ರಾಣ ಅಂತಾರೆ. ಆದ್ರೆ ಇಷ್ಟು ತಪ್ಪು ಮಾಡಿದ್ರು ಅವನನ್ ಮಾತ್ರ ಕಾಪಾಡ್ತಿರೋದು ಮೂರ್ ಗಂಟು, ಎರಡ್ ಪ್ರಾಣ, ಒಂದು ಕುಟುಂಬದ ಗೌರವ. ಅದಕ್ಕೆ ನಾನು ಹೇಳಿದ್ ಕೇಳಿ, ನಿಮ್ಮ ಅಕ್ಕನ್ಗೋಸ್ಕರ ಅವನನ್ನ ಕ್ಷಮಿಸ್ಬಿಡಿ. ಅದು ಅಲ್ದೆ ಕಾಂಚನ ಇವಾಗ ಇರೋ ಪರಿಸ್ಥಿತಿನೇ ಬೇರೆ. ಈ ಟೈಮಲ್ಲಿ ಅವಳಿಗೆ ನೋವು ಕೊಡೋದು ಸರಿಯಲ್ಲ. ಅವಳಿಗೋಸ್ಕರನಾದ್ರೂ ಯೋಚನೆ ಮಾಡಿ ಅವನನ್ನ ಕ್ಷಮಿಸಿ ಬಿಟ್ಬಿಡಿ. ಹೇಗ್ ಕ್ಷಮಿಸೋದಕ್ಕಾಗತ್ತೆ ವೇದ? ನಿಜವಾಗ್ಲೂ ನಿಂತರದ ಹುಡುಗಿನ ನಾನು ಎಲ್ಲೂ ನೋಡ್ಲೇ ಇಲ್ಲ. ಅವನ್ ಮಾಡಿರೋ ಕೆಲ್ಸಕ್ಕೆ ನೀನು ಅವನ್ನ ಕ್ಷಮಿಸ್ಲೇಬಾರ್ದು. ಆದ್ರೂ ನೀನಿನ್ನೂ ಅವನ್ ಒಳ್ಳೆದ್ರ ಬಗ್ಗೆ ಯೋಚಿಸ್ತಿದ್ಯಾ ಅಂತಂದ್ರೆ ನಿನ್ನ ಏನ್ ಅನ್ಕೋಬೇಕು? ನಾನು ನಿನ್ನಲ್ಲಿ ಇಷ್ಟು ಕ್ಷಮಾಗುಣ ಯಾಕೆ? ಈ ಕುಟುಂಬಕ್ಕೋಸ್ಕರ, ನಿಮ್ಮ ಅಕ್ಕಂಗೋಸ್ಕರ, ನಿಮ್ಮ ಅಕ್ಕನ ಹೊಟ್ಟೆನಲ್ಲಿರೋ ಮಗುಗೋಸ್ಕರ, ನಮ್ಮ ಫ್ಯಾಮಿಲಿನಲ್ಲಿರೋ ಎಲ್ಲರೂ ನಗ್ನಗ್ತಾ ಇರೋದಕ್ಕೋಸ್ಕರ. ಈ ಘಟನೆ ನಡೆದಾಗಿಂದ ಮನೆಯಲ್ಲಿ ಯಾರು ಖುಷಿಯಾಗಿಲ್ಲ. ಇವಾಗ ಕೂಡ ಮತ್ತೆ ಜಗಳ ಶುರು ಮಾಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಯಾರು ಪ್ರಶಾಂತವಾಗಿರೋದಿಕ್ಕಾಗಲ್ಲ. ನೀನ್ ಎಷ್ಟೇ ಹೇಳಿದ್ರುವೆ ಅವನ್ ಮಾಡಿರೋ ಕೆಲ್ಸಕ್ಕೆ ಮಾತ್ರ ಕೋಪ ಕಮ್ಮಿ ಆಗಲ್ಲ. ನೀವು ನನ್ ಗಂಡನಾಗಿ ಯೋಚನೆ ಮಾಡ್ತಿದ್ದೀರ, ನಾನು ಈ ಮನೆ ಸೊಸೆಯಾಗಿ ಯೋಚನೆ ಮಾಡ್ತಿದ್ದೀನಿ. ಮನುಷ್ಯರಿಗಿಂತ ಸಂಬಂಧಕ್ಕೆ ಬೆಲೆ ಜಾಸ್ತಿ ಅಂದ್ಕೋಬೇಕು. ಮನೆ ಮಗನಾಗಿ ಕೋಪ ಮಾಡ್ಕೊಳ್ಳೋದಕ್ಕಿಂತ ತಮ್ಮನಾಗಿ ತಾಳ್ಮೆಯಿಂದ ಇರೋದು ತುಂಬಾ ಒಳ್ಳೇದು. ಮನುಷ್ಯನಿಗಿಂತ ಮೊದಲು ಸಂಬಂಧಗಳನ್ನ ಆ ದೇವ್ರು ಸೃಷ್ಟಿ ಮಾಡ್ತಾನೆ. ನಾವಿಲ್ಲಿ ಅವ್ರ ಜೊತೆ ಒಂದಾಗ್ತಿವಷ್ಟೇ. ಆ ದೇವ್ರ ಸೃಷ್ಟಿ ಮಾಡಿರೋ ಎಲ್ಲಾ ಸಂಬಂಧಗಳು ಒಂದೇ ರೀತಿ ಇರೋದಿಲ್ಲ. ಚೆನ್ನಾಗಿರೋ ಸಂಬಂಧಗಳನ್ನ ನೋಡಿ ಸಂತೋಷ ಪಡೋದಲ್ಲ, ನೋವು ಕೊಡೋ ಸಂಬಂಧಗಳನ್ನ ಸಹಿಸ್ಕೊಳ್ಳೋದೇ ಪರಿಪೂರ್ಣವಾದ ಜೀವನ. ಏನಾಯ್ತು, ಮತ್ತೆ ಯೋಚನೆ ಮಾಡ್ತಿದ್ದೀರಾ? ಸಂಬಂಧಗಳ ಬಗ್ಗೆ ಹೇಳ್ತಿದ್ರೆ ಏನೋ ನೆನ್ಪಾಯ್ತು ಅಷ್ಟೆ. ಏನ್ ನೆನ್ಪಾಯ್ತು? ಏನಾಯ್ತು ಸಡನ್ ಆಗಿ, ಯಾಕೋ ಒಂಥರ ಆಗ್ಬಿಟ್ರಿ? ಏನೂ ಇಲ್ಲ. ಹೇಳ್ರಿ, ನಿಮ್ ಕಣ್ಣಲ್ಲಿ ಏನೋ ನೋವು ಕಾಣಿಸ್ತಿದೆ, ಹೇಳಿ ಏನ ನೆನ್ಪು? ಏನೂ ಇಲ್ಲ. ಪರವಾಗಿಲ್ಲ ಹೇಳಿ.
ನನ್ನ ಹತ್ರನೂ ಹೇಳಬಾರ್ದ? ಹೇಳಬಾರ್ದು. ಗುಡ್ ನೈಟ್. ದೂರ ಆಗಿರೋ ಸಂಬಂಧಕ್ಕೆ ನಾಳೆಗೆ 12 ವರ್ಷ. ನೆನಪಾಗಿ ಉಳ್ಕೊಂಡ ಆ ದೂರಕ್ಕೆ 6 ವರ್ಷ. ನಿನಗೆ ಹೇಳದೇ ಇರೋ ಈ ನೋವು ಆ ದೇವರಿಗೆ ಮಾತ್ರ ಗೊತ್ತು. ಕ್ಷೀರೋದನ್ಮತ್ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲಪ್ತಾ ಸನಸ್ಥ ಸ್ಫಟಿಕಮಣಿ ಭೈರ್ಮೌಕ್ತಿ ಕೈರ್ಮಂಡಿತಾಂಗಃ. ಅರ್ಚನೆ ಮಾಡುವಂತೀರಾ? ಹೆಸರು ಹೇಳಿ. ಆದಿತ್ಯ. ಇದೇನು ಇಬ್ರು ಒಂದೇ ಹೆಸರು ಹೇಳ್ತಾ ಇದ್ದೀರಾ? ಇವತ್ತು ನನ್ನ ಮಗ ಹುಟ್ಟಿದ ದಿವಸ, ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು. ಅಯ್ಯ, ನೀವು ಗೋತ್ರ ಹೇಳಿ. ಆದಿತ್ಯ ವಸಿಷ್ಠ ಗೋತ್ರ. ಆದಿತ್ಯ ವಸಿಷ್ಠ ಗೋತ್ರೋದ್ ಭವಿಷ್ಯ. ನೀವು ಅರ್ಚನೆ ಮಾಡಿಸ್ಬೇಕಮ್ಮ. ಗೋತ್ರ ಹೇಳಿ ಅಮ್ಮ. ಆದಿತ್ಯ ವಸಿಷ್ಠ ಗೋತ್ರ. ಇಬ್ರೂ ಬೇರೆ ಬೇರೆಯಾಗಿ ಬಂದಿದ್ರು. ಹೇಳಿದ ಹೆಸರು ಗೋತ್ರ ಎರಡೂ ಒಂದೇ. ನೀವಿಬ್ರು ಗಂಡ ಹೆಂಡ್ತೀನಾ? ಶಾಸ್ತ್ರಿಗಳೇ, ಪೂಜೆ ಮಾಡ್ಕೊಡಿ. ಓಂ ಭೂಪಾದೌ ಯಸ್ಯ ನಾಭಿಃ ವೇದಾಸುರ ನೀಲಶ್ಚಂದ್ರ ಸೂರ್ಯೋ ಚ ನೇತ್ರೇ ಕರ್ಣಾವಾಸ ಸಿರೋದ್ಯೌನ್ಮುಖಮಿ ದಹನೋ ಯಸ್ಯ ವಾಸ್ತೇ ಮಧ್ಯ ಅಂತಸ್ಥಂ ಯಸ್ಯ ವಿಶ್ವಂ ಸುರನ ರಖಗಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಕ್ಷಂ ವಿಷ್ಣುಮೀಶಂ ನಮಾಮಿ. ನನ್ನ ಮಗ ಆದಿತ್ಯ ಚೆನ್ನಾಗಿರ್ಬೇಕು, ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಯಾರ ಕಣ್ಣು ಅವನ ಮೇಲೆ ಬೀಳ್ದಿರೋ ಥರ ನೋಡ್ಕೋದೇವ್ರೆ. ನನ್ನ ಮಗ ಆದಿತ್ಯ ಚೆನ್ನಾಗಿರೋ ಥರ ನೋಡ್ಕೋ ಸ್ವಾಮಿ. ಅವನಿಗೆ ಯಾವ ಕಷ್ಟ ಬರದೇ ಇರೋ ಥರ ಮಾಡು. ಅವನು ಬೇಗ ನನ್ನ ಹತ್ರ ಬರೋ ಥರ ಮಾಡು ಸ್ವಾಮಿ. ಓಂ
शतमानं भवति सदा युपुरुषस्यतेन्द्रिय आयुष्येवेन्द्रिये प्रतिष्ठति मनोवांछा फलसिद्धिरस्तु इष्टकाम्यार्थ फलसिद्धिरस्तु परमेश्वरानुग्रह प्राप्तिरस्तु। ಒಂದು ನಿಮಿಷ, ನೋಡಿ ಅಮ್ಮ, ಗಂಡ ಹೆಂಡತಿಯಾಗಿ ನೀವು ಬೇರೆ ಬೇರೆಯಾಗಿ ಬಂದಿದ್ರು, ತಂದೆ ತಾಯಿಯಾಗಿ ಅರ್ಚನೆ ಮಾಡಿಸಿದ್ದೀರಾ, ನೀವು ಎತ್ತು ಮಗನ ಮೇಲೆ ಇಟ್ಕೊಂಡಿರೋ ಪ್ರೀತಿನೇ ಇವತ್ತು ನಿಮ್ಮನ್ನ ಒಂದು ಕಡೆ ಕರ್ಕೊಂಡು ಬಂದಿದೆ, ಒಂದೇ ಮಾತು ಹೇಳೋ ತರ ಮಾಡಿದೆ। ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನೊಂದು ಮಾತು ಹೇಳ್ತೀನಿ, ನಿಮ್ಮ ನಿರ್ಧಾರಗಳಿಂದ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳಿ। ಅದೇ ಆ ದೇವರಿಗಿಂತ ನೀವು ನಿಮ್ಮ ಮಕ್ಕಳು ಕೊಡುವಂಥ ದೊಡ್ಡ ವರ। ಖುಷಿ, ಖುಷಿ ಲೇಟ್ ಆಯ್ತು, ಎದ್ದೇಳು, ಸ್ಕೂಲ್ಗೆ ಲೇಟ್ ಆಗುತ್ತೆ ಪುಟ್ಟ। ಇನ್ನೊಂದ್ ಸ್ವಲ್ಪ ಮಲ್ಕೊಂತೀನಿ ಅಮ್ಮ। ಹಾಗೆ ಹೇಳ್ಬಾರ್ದು, ಎದ್ದಳು 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 ಎದ್ದಳು। ನಾನು ಎದ್ದಳಲ್ಲ ಅಮ್ಮ, ಸ್ವಲ್ಪ ಮಲ್ಕೊಂತೀನಿ। ಎದ್ದಳಲ್ವಾ, ನೀನ್ ಹೇಗೆ ಎದ್ದಳಲ್ಲ ನೋಡ್ತೀನಿ। ಏ ಕಳ್ಳಿ, ಎದ್ದಳು ಎದ್ದಳು ಎದ್ದಳು, ಏ ಖುಷಿ 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 ಖುಷಿ। ಗುಡ್ ಮಾರ್ನಿಂಗ್ ಖುಷಿ, ತುಂಬಾ ಲೇಟ್ ಆಗಿ ಹೋಗಿದೆ, ಬಾ 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 ಬ್ರಷ್ ಮಾಡುವಂತೆ, ಬಾ 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 ಬಾ। ಹೇಗಿದೆಯಾ ಮಾಳವಿಕಾ? ಏನು ಹೊಸ್ದಾಗ ವಿಚಾರಿಸ್ತಿದ್ಯಾ? ನನಗೇನು, ಐ ಆಮ್ ಪರ್ಫೆಕ್ಟ್ಲಿ ಫೈನ್, ತುಂಬಾ ಸಂತೋಷವಾಗೇ ಇದ್ದೀನಿ। ಇರೋದು ಬೇರೆ, ಇರೋ ತರ ನಟಿಸೋದು ಬೇರೆ, ನಾಟಕ ಮಾಡೋ ಅವಶ್ಯಕತೆ ನನಗಿಲ್ಲ। ನೀ ನಂಗೆ ಹೊಸಬಳಲ್ಲ ಮಾಳವಿಕಾ, ಎಲ್ಲ ತಿಳ್ಕೊಂಡಿರೋನಾಗಿ ಹೇಳ್ತಾ ಇದ್ದೀನಿ। ಬದುಕನ್ನೇ ಬಲಿ ತಗೊಳ್ಳೋ ಕ್ರಿಮಿನ ನೀನ್ ಪ್ರೀತಿಸ್ತಿದ್ಯಾ, ಬೆಲೆನ ದೂರ ಮಾಡೋ ಕನ್ಸಲ್ ಜೀವನ ಮಾಡ್ತಿದ್ಯಾ, ಆದ್ರೆ ಅನುರಾಗನ ಕೊಂಡ್ಕೊಳ್ಳೋ ದುಡ್ಡು, ಮಮಕಾರನ ತೋರಿಸೋ ಆಸ್ತಿ ಈ ಪ್ರಪಂಚದಲ್ಲೇ ಇಲ್ಲ। ಏನಿರುತ್ತೋ ಏನ್ ಇರಲ್ವೋ ಅನ್ನೋದು ಕ್ಲಾರಿಟಿ ಇದೆ, ನೀನ್ ಏನ್ ಹೇಳೋ ಅವಶ್ಯಕತೆ ನನಗಿಲ್ಲ। ಜೀವನ ಪ್ರತಿ ಮನುಷ್ಯನಿಗೂ ಬದಲಾಗೋದಕ್ಕೆ, ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇರತ್ತೆ, ಆದರೆ ದೇವರು ನಿನಗೆ ಕೊಡ್ತಿರೋ ಪ್ರತಿ ಅವಕಾಶನ ನೀನು ತಪ್ಪಾಗೆ ನೋಡ್ತಿದ್ಯಾ, ತಪ್ಪೇ ಮಾಡ್ತಿದ್ಯಾ। ಆದಿತ್ಯ ಹೇಗಿದ್ದಾನೆ? ಫೋನ್ ಮಾಡ್ತಿರ್ತಾನ? ರೆಗ್ಯುಲರ್ ಆಗಿ ಮಾಡ್ತಾನೆ। ಹೌದು, ನಿನಗೇನು ಸಡನ್ ಆಗಿ ಇವತ್ತು ನನ್ನ ಮಗ ನೆನಪಾಗಿದ್ದಾನೆ? ನಿನ್ನ ಮಗ ಮಾತ್ರ ಅಲ್ಲ, ಅವನು ನನಗೂ ಕೂಡ ಮಗನೇ।
ನೆನಪಾಗೋದಕ್ಕೆ ಆದಿತ್ಯನ ನಾನು ಯಾವತ್ತು ಮರ್ತಿದ್ದೀನಿ. ಅವನು ನನ್ನ ರಕ್ತ. ಹೆಸರಿಗೆ ದೂರ ಆದರೂ ಯಾವಾಗಲೂ ಮನಸ್ಸಲ್ಲಿ ಆಲೋಚನೆಯಲ್ಲಿ ಅವನು ನನ್ನ ಜೊತೆನೇ ಇರ್ತಾನೆ. ನಿನಗೆ ಫೋನ್ ಮಾಡಿದಾಗ ನನ್ನ ಕೇಳ್ತಾನ, ನನ್ನ ಬಗ್ಗೆ ಏನಾದರೂ ಮಾತಾಡ್ತಾನ? ಪ್ಲೀಸ್ ಮಾಳವಿಕಾ ಹೇಳು. ಆ ಥರ ಸಂದರ್ಭ ಯಾವತ್ತೂ ಬರದೇ ಇರೋ ಥರ ನೋಡ್ಕೋತಾ ಇದ್ದೀನಿ. ಗಾಟ್ ಇಟ್? ನಾನು ಒಂದು ಸಲ ಅಮ್ಮ ಅಂತ ಕರಿ. ವೇದಾ ಅಮ್ಮನೇ ನಮ್ಮಮ್ಮ. ಇಲ್ಲಮ್ಮ, ನಿನಗೆ ನಾನೇ ನಿಜವಾದಮ್ಮ. ನಾನೇ ನಿನ್ನ ಹೊಟ್ಟೆಲಿಟ್ಕೊಂಡು ಹೆತ್ತಿರೋದು. ಆ ವೇದ ನಿನ್ನ ನೋಡ್ಕೊಳ್ಳೋದಕ್ಕೆ ಈ ಮನೆಗೆ ಬಂದಿದ್ದಾಳೆ. ಅಂಥವ್ರನ್ನೆಲ್ಲ ಅಮ್ಮ ಅಂತ ಅನ್ಬಾರ್ದಮ್ಮ, ಆಯಾ ಅಂತ ಅನ್ಬೇಕು.